ಅಮ್ಮ ನಾನು ಮನೆ ಬಿಟ್ಟು ಅಮೆರಿಕಾ ಬಿಟ್ಟು ಇಲ್ಲಿಗೆ ಬರ್ತೀನಿ, ನಮ್ಮ ದೇಶದಲ್ಲಿ ಈಗ 8 ವರ್ಷ 10 ವರ್ಷಕ್ಕೆ ಹೆಣ್ಮಕ್ಳು ಊಟ ಆಗ್ತಾ ಇದೆ. ರೋಗಗಳ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇರೋದು, ಸಹಜವಾಗಿ ಪ್ರಕೃತಿ ಪರವಾಗಿ ನಡೆಯಬೇಕಾಗಿದ್ದ ಈ ಕಾರ್ಯಕ್ರಮ 14-15 ವರ್ಷಕ್ಕಿದ್ದನ್ನ 8 ವರ್ಷಕ್ಕೆ ಇರಿಸಿಕೊಂಡು ಬಂದಿರೋ ದೊಡ್ಡ ಸಾಧನೆ ನಮ್ಮ ಮಾನವ ಕುಲದ್ದು. ಇದರ ಬಗ್ಗೆ ಯಾರಿಗೂ, ನಾಟ್ ಈವನ್ ಒನ್ ಫೆಲೋ ಆನ್ ದಿಸ್ ಪ್ಲಾನೆಟ್ ಅರ್ತ್ ಈಸ್ ವರ್ರೀಡ್. ಅದು ಎಷ್ಟು ಸಾವಿರ ಜನ ಹೆಣ್ಣು ಮಕ್ಕಳು ತಮ್ಮ ಬಾಲ್ಯಾವಸ್ಥವನ್ನ ಅಷ್ಟು ಬೇಗ ಕಳ್ಕೊಳ್ತಾ ಇದ್ದಾರೆ, ಅವರ ಗೋಳೇನು, ಅವರ ಸಾಧಕ ಬಾಧಕಗಳೇನು, ಯಾಕೆ ಹಿಂಗಾಗಿದೆ, ಇದು ಸಹಜವಾಗಿ ಆಗಬೇಕಾಗಿದ್ದಲ್ಲ. ಓಕೆ, ರೋಗ ಬಂದಿದೆ, ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ 2 ನಿಮಿಷ ಸಾಕು ಅಂತ ಅಮಿತಾಬ್ ಬಚ್ಚನ್ ನೂಡಲ್ಸ್ ಮಾರಾಟ ಮಾಡೋದ್ರಿಂದ, ಆ ನೂಡಲ್ಸ್ ನಲ್ಲಿ ಅಲೋಕ್ಸಾನ್ ಕೆಮಿಕಲ್ ಹಾಕಿ ನೂಡಲ್ಸ್ ನ ರೆಡಿ ಮಾಡಿರೋದ್ರಿಂದ ನಮ್ಮ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ 8 ವರ್ಷಕ್ಕೆ ಮಧುಮೇಹ ರೋಗ ಬರ್ತಾ ಇದೆ ಅಂತ ಗೊತ್ತಾದ್ರೂ ಅದರ ಬಗ್ಗೆ ಗಮನ ಇಲ್ಲ ನಮಗೆ. ಆದ್ರೆ ಇದು ಪ್ರತಿ ಒಂದು ಹೆಣ್ಣು ಮಕ್ಕಳಿಗೆ ಆಗ್ತಾ ಇರ್ತಕ್ಕಂತ ಭಯಾನಕ ಕಾಯಿಲೆ ಅಲ್ಲ ಇದು. 14-15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದ ಹೆಣ್ಣು ಮಕ್ಕಳನ್ನ ನಾವು 8 ವರ್ಷಕ್ಕೆ ಮುಟ್ಟಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದೇ ಒಂದು ಕಾರಣ, ಇನ್ ದ ನೇಮ್ ಆಫ್ ಮಿಲ್ಕ್. ಮಿಲ್ಕ್ ಮಾಫಿಯಾ ಅವರು ಮಾಡಿರೋ ಅತಿ ಭಯಾನಕವಾದ ಸ್ಥಿತಿ ಇದು. ಈ ಜರ್ಸಿ ಹಸುಗಳಿಗೆ ಇಂಜೆಕ್ಷನ್ ಹಾಕಿ ಹಾರ್ಮೋನ್ಗಳನ್ನ ಚುಚ್ಚಿ 1 ಲೀಟರ್ 2 ಲೀಟರ್ ಹಾಲು ಕೊಡ್ತಕ್ಕಂತ ಹಸುಗಳನ್ನ 15 ಲೀಟರ್ ಹಾಲು ಕೊಡಂಗೆ ಮಾಡಿ ಆ ಹಾಲಲ್ಲಿ ಹಾರ್ಮೋನ್ಗಳ ಉಳಿಕೆ ಇಟ್ಟು, ಹಾಲಂದ್ರೆ ಏನು, ತಾಯಿ ತನ್ನ ಸ್ತನದಿಂದ ಮಗುವಿಗೆ ನೇರವಾಗಿ ತಲುಪಿಸಬೇಕಾಗಿದ್ದ ಒಂದು ಅಸ್ಥಿರ ಪದಾರ್ಥ ಅದು. ಅದನ್ನ ಪಾಶ್ಚರೈಸೇಷನು, ಹೋಮೋಜಿನೈಸೇಷನು ಅಂತ ಬಯೋಟೆಕ್ನಾಲಜಿ ಹೆಸರಿನಲ್ಲಿ 1 ವಾರ 10 ದಿವಸ 20 ದಿವಸ 30 ದಿವಸ ನಾವು ಉಳಿಸಿ ನಿಮ್ಮ ಮಕ್ಕಳ ಬಾಯಿಗೆ ಹಾಕ್ತೀವಿ ಅಂತ ಹೇಳಿ ಆ ಹಸುಗಳನ್ನ, ಸಾವಿರಾರು ಹಸುಗಳನ್ನ ನಮ್ಮ ಭೂಮಿಗೆ ತಂದು ನಿಲ್ಲಿಸಿ ನಮ್ಮ ನಾಡು ಹಸುಗಳನ್ನ ನಿರ್ನಾಮ ಮಾಡಿ ಈಗ ಪ್ರತಿ ಒಂದು ಹಳ್ಳಿಯಲ್ಲಿ ಈ ಜರ್ಸಿ ಹಸುಗಳನ್ನ ತಂದು ಕೂರಿಸಿದಿರಾ. IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಬೀದಿ ಬಸವಣ್ಣಗಳಿಲ್ಲ, ಅವು ಸಹಜವಾಗಿ ಮಕ್ಕಳು ಹುಟ್ಟುತ್ತಾ ಇಲ್ಲ ಈ ಹಸುಗಳಿಗೆ, ಈ ಕರುಗಳಿಗೆ ನಾಡ ಹಸು ಹಾಲು. ಎಲ್ಲಿ ನಾಡ ಹಸು ಇದೆ, ಎಲ್ಲಿ ಬೀದಿ ಬಸವಣ್ಣ ಇದೆ? ಇಲ್ಲ. ನಿಮ್ಮ ನಾಡ ಹಸು ಆದರೂ ಕೃತಕವಾಗೇ ಮಗು ಕರು ಹುಡುವುದು, ಇಂಜೆಕ್ಷನ್ಗಳನ್ನ ಚುಚ್ಚಲೇಬೇಕು, ಹಾರ್ಮೋನ್ಗಳನ್ನ ತುಂಬಿಸಲೇಬೇಕು. ಆ ಅಡ್ಡರ್ಗಳಿಂದ, ಆ ಸ್ತನಗಳಿಂದ ಇನ್ನೇನು ಸೋಲುತ್ತೆ ನಿಮಗೆ? ಆ ಹಾರ್ಮೋನ್ ಯುಕ್ತ ಹಾಲನ್ನ ಏನಂತ ಅಡ್ವರ್ಟೈಸ್ಮೆಂಟ್ಸ್, ಮಿಲ್ಕ್ ಕಂಪ್ಲೀಟ್ ಫುಡ್. ಯಾರಿಗೆ ಆ ತಾಯಿ ಹಾಲು ಆ ಮಗುಗೆ ಪರಿಪೂರ್ಣ ಆಹಾರ ಹೊರತು ನಿನಗೇಕಪ್ಪ ಪರಿಪೂರ್ಣ ಆಹಾರ ಆಗತ್ತೆ? ಆ ಹಾಲನ್ನ ಕುಡಿಸಿ ಮಕ್ಕಳಿಗೆ ಕಿವಿ ನೋವು ಬರಬಾರದ, ಇಮ್ಯುನಿಟಿ ಪ್ರಾಬ್ಲಮ್ಸ್ ಬರ್ತಾ ಇವೆ. ಈ ಹಾಲನ್ನ ಕುಡಿಸಿ ಮಕ್ಕಳಿಗೆ 2 ವಾರಕ್ಕೆ 3 ವಾರಕ್ಕೆ ರೋಗಗಳು ಬರ್ತಾ ಇವೆ, ಹಾಸ್ಪಿಟಲ್ಗಳಲ್ಲಿಗೆ ಹೋಗ್ತಾ ಇದೆ. ನೀವು ಮಾಡಬೇಕಾಗಿದ್ದಿಷ್ಟೇ, ಈ ಮಕ್ಕಳಿಗೆ ಈ ಕೃತಕ ಹಾಲನ್ನ ಕುಡಿಸೋದು ನಿಲ್ಲಿಸಿದರೆ 3 ವಾರಕ್ಕೆ ಮಕ್ಕಳು ಆರೋಗ್ಯವಾಗಿರ್ತಾರೆ. ಈ ಹಾರ್ಮೋನ್ ಯುಕ್ತ ಹಾಲನ್ನ ಕುಡಿಸಿ ಆ ದೇಹವನ್ನ ಕನ್ಫ್ಯೂಸ್ ಮಾಡಿ 14 ವರ್ಷಕ್ಕೆ ಮುಟ್ಟಾಕಬೇಕಾಗಿದೆ ಹೆಣ್ಣು ಮಗುವಿಗೆ. 8 ವರ್ಷ 9 ವರ್ಷಕ್ಕೆ ಮುಟ್ಟಾಗ್ತಾ ಇದೆ. ಇದರ ಬಗ್ಗೆ ಒಬ್ಬರು, ಒಬ್ಬ ವಿಜ್ಞಾನಿ ಆದರೂ, ಒಬ್ಬ ಡಾಕ್ಟರ್ ಆದರೂ, ಒಬ್ಬ MP ಆದರೂ, ಒಬ್ಬ MLA ಆದರೂ, ಒಂದು ಲೆಕ್ಚರರ್ ಆದರೂ, ಒಂದು ಸಂಸ್ಥೆ ಆದರೂ, ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋ ಒನ್ ಕೇರ್ಸ್. ಇಷ್ಟೆಲ್ಲ ಆಗ್ತಾ ಇದೆ, ಹೆಣ್ಣು ಮಕ್ಕಳ ಮೂತಿ ಮೇಲೆ ಮೀಸೆಗಳು ಬರ್ತಾ ಇವೆ, ಬ್ಯೂಟಿ ಪಾರ್ಲರ್ಗಳು ಹೆಚ್ಚಾಗ್ತಾ ಇವೆ. ಯಾಕೆ? ಹಾರ್ಮೋನ್ಗಳ ಅಸಮತೋಲನ ದೇಹದಲ್ಲಿ ಉಟ್ಕೊಂಡು ಬರ್ತಾ ಇದೆ. ಈ ಹಾರ್ಮೋನ್ಗಳು ಮೈಗೆ ಹೋಗ್ತಾ ಇರ್ತಕ್ಕಂತೆ
ನಾವು ತಿನ್ನುವ ಪದಾರ್ಥಗಳ ಬಗ್ಗೆ ಗಮನ ಇಲ್ಲದೆ ಒಬ್ಬೊಬ್ಬರು ನುಕ್ಕಿದ್ದೆ ನುಕ್ಕಿದ್ದು ನುಕ್ಕಿದ್ದೆ ನುಕ್ಕಿದ್ದು. ಅದೇ ರೀತಿ ಈ ಕೋಳಿ ಮಾಂಸ ರೆಡಿ ಆಗ್ತಾ ಇರೋದು ಹೆಂಗೆ? ಆ ಸೋಯಾಬೀನು ಮೆಕ್ಕೆಜೋಳ ಪಶುಗ್ರಾಸವನ್ನ ರೆಡಿ ಮಾಡಿ ರಾಸಾಯನಿಕ ಪದಾರ್ಥ ಪ್ರಚೋದ ಪದಾರ್ಥಗಳನ್ನ ಲೇಪನ ಮಾಡಿ 2 ತಿಂಗಳಲ್ಲಿ 2 ಕೆಜಿ ಮಾಂಸ ಕೋಳಿ, 3 ತಿಂಗಳಲ್ಲಿ 300 ಕೆಜಿ ಹಂದಿ, 600 ಕೆಜಿ 6 ತಿಂಗಳಲ್ಲಿ ಹಸು ಮಾಂಸವನ್ನು ಉತ್ಪಾದನೆ ಮಾಡಿ ಅದಷ್ಟು ಬೆಟ್ಟಗಳನ್ನು ಸೃಷ್ಟಿ ಮಾಡಿದ್ದೀವಿ ಅಂದರೆ ಪ್ರಪಂಚದಲ್ಲಿ ಈಗ 10 ಬಿಲಿಯನ್ ಹಸುಗಳು, 8 ಬಿಲಿಯನ್ ಹಂದಿಗಳು, 100 ಬಿಲಿಯನ್ ಕೋಳಿಗಳು ಕೃತಕವಾದ ಜೀವಿಗಳನ್ನು ಸೃಷ್ಟಿ ಮಾಡಿ ಪ್ರತಿ ದಿವಸ ಈ ಜೀವಿಗಳನ್ನು ಕೊಂದು ತಿಂದು ಇಲ್ಲದೇ ಇದ್ದ ರೋಗಗಳನ್ನು ಸೃಷ್ಟಿ ಮಾಡಿ H5N1, H1N1, H6N8 ಇಲ್ಲದ ಹೆಸರುಗಳನ್ನಿಟ್ಟು ಅಕ್ಕಿ ಜ್ವರ, ಹಂದಿ ಜ್ವರ, ಹಸು ಜ್ವರ, ಮ್ಯಾಚ್ ದ ಫಾಲೋಯಿಂಗ್. ಈ ಭಯಾನಕ ವೈರಾಣುಗಳು ನಮ್ಮ ಜೂಗಳಲ್ಲಿ ಹೋಗಿ ಜೂವನ್ನು ಮುಚ್ಚಿದ್ದಾರೆ. 1 ತಿಂಗಳಾಯ್ತು ನಮ್ಮ ಮೈಸೂರು ಜೂನ ಮುಚ್ಚಿ. ಈ ಮಕ್ಕಳಿಗೆ ಹುಲಿ ಹೆಂಗಿರುತ್ತೆ ಅಂತ ತೋರಿಸ್ಕೊಳ್ಳೋಣ ಅಂತ ಜೂವಲ್ಲಿ ನಾವು 4 ಹುಲಿಗಳನ್ನಿಟ್ಟರೆ ಅದೂ ಸತ್ತು ಹೋಗ್ತಾ ಇದೆ. ಕೊಕ್ಕರೆ ಬೆಲ್ಲೂರು ಅಂತ ಇಲ್ಲೇ ಹತ್ರ ಇದೆ, ಕೊಕ್ಕರೆ ಸೈಬೀರಿಯಾದಿಂದ ಹರ್ಕೊಂಡು ಬರುತ್ತೆ. ಆ ಕೊಕ್ಕರೆ ರಕ್ತದಲ್ಲಿ ನಿಮ್ಮ ಮದ್ದೂರು ಮಂಡ್ಯ ಮಧ್ಯದಲ್ಲಿದ್ದ ಕೋಳಿ ಫಾರ್ಮ್ಗಳಲ್ಲಿದ್ದ ಹಕ್ಕಿ ವೈರಾಣು ಜ್ವರ ಕಂಡು ಬಂದಿದೆ. ಈ ಸೋಯಾಬೀನ್ ಅನ್ನ ಬೆಳೆಸೋದಕ್ಕೆ ಬಳಸಿರೋ ಆ ಹರ್ಬಿಸೈಡ್ ಕಲೆನಾಶಕ ಪದಾರ್ಥ ಸೋರಿ 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 ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ರಕ್ತದಲ್ಲಿ ಕಂಡು ಬರ್ತಾ ಇದೆ. ಆ ಪೆಂಗ್ವಿನ್ ಇಲ್ಲಿಗೆ ಹಾರಿಕೊಂಡು ಬಂದಿಲ್ಲ, ಇಲ್ಲಿ ಬಳಸಿರೋ ಹೆರ್ಬಿಸೈಡ್. ಅದು ಎಷ್ಟು ಟನ್ ಗಟ್ಟಲೆ ಕಲೆನಾಶಕ ಪದಾರ್ಥವನ್ನ ಬಳಸಿ ಬಳಸಿ ಸೋಯಾಬೀನ್ ಅನ್ನ ಬೆಳೆಸಿ ಬೆಳೆಸಿ ನೀವು ತಿಂದು ನಿಮ್ಮ ಕೋಳಿಗಳಿಗೆ ತಿನ್ನಿಸಿ, ಹಂದಿಗಳಿಗೆ ತಿನ್ನಿಸಿ, ಹಸುಗಳಿಗೆ ತಿನ್ನಿಸಿ ಬೆಟ್ಟಗಳನ್ನ ಉತ್ಪಾದನೆ ಮಾಡಿ ಆ ಕಲೆನಾಶಕ ಕ್ರಿಮಿನಾಶಕ ಕೀಟನಾಶಕ ಪದಾರ್ಥಗಳು ಸೋರಿ 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 ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ರಕ್ತದಲ್ಲಿ ಕಂಡು ಬರ್ತಾ ಇವೆ. ನೀವು ಮಂಡ್ಯದಲ್ಲಿ ಕಬ್ಬನ್ನ ಬೆಳೆಸಿ ಸಕ್ಕರೆ ರೆಡಿ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀರಾ, ಆದ್ರೆ ಆ ಭೂಮಿ ತಾಯಿ ಬರಡಾಗ್ತಾ ಇದೆ. ಆ ಭೂಮಿ ತಾಯಿ ಮೇಲೆ ಕಾಲಿಟ್ಟರೆ ಹುಣ್ಣು ಆಗಿ ವಾಸಿಯಾಗದೆ ನನ್ನ ಹತ್ರ ಪ್ರತಿ ವಾರ 8 ಜನ ಬಡ ರೈತರು ಬರ್ತಾ ಇದ್ದಾರೆ, ಅದಕ್ಕೆ ವಾಸಿ ಆಗ್ತಾ ಇಲ್ಲ ಡಾಕ್ಟ್ರೆ, ಏನಾದರೂ ಮಾಡಿ ವಾಸಿ ಮಾಡ್ತೀರಂತ. ನೀವು ನಡೆದರೆ ಸಾಕು ಹುಣ್ಣಾಗ್ತಾ ಇದೆ ಭೂಮಿಯಲ್ಲಿ, ಒಂದು ಹುಳ ಉಳಿಯಲಿಲ್ಲ. ನಾಟ್ ಈವನ್ ಎ ಸಿಂಗಲ್ ಅರ್ಥ್ವರ್ಮ್ ಇಸ್ ಲೆಫ್ಟ್ ಇನ್ ಮಂಡ್ಯದ 5 ಲಕ್ಷ ಎಕರೆಗಳಲ್ಲಿ ಒಂದು ಹುಳ ಇಲ್ಲ. ಹೆಂಗೆ ನಿಮಗೆ ಆ ಭೂಮಿಯಲ್ಲಿ ಬೆಳೆಸಿರೋ ಆ ರೀತಿ ಬೆಳೆಸಿರೋ ಈ ರಾಸಾಯನಿಕ ಮುಕ್ತ ಪದಾರ್ಥಗಳು ಸಿಗುತ್ತವೆ ನಿಮಗೆ? ಎಲ್ಲ ರಾಸಾಯನಿಕ ಮಯವಾಗಿದೆ. ಈ ಪದಾರ್ಥಗಳನ್ನ ತಿಂದ್ರೆ ನಿಮಗೆ ಗರ್ಭಕೋಶದಲ್ಲಿ ಗಡ್ಡ ಆಗಿದೆ, ಗರ್ಭಕೋಶ ತೆಗೆದ್ಬಿಡೋದು. ಗರ್ಭಕೋಶ ತೆಗೆದ ಮೇಲೆ ಎದ್ರೆ ಉಚ್ಚೆ ಬರುತ್ತೆ, ನಿಂತ್ರೆ ಉಚ್ಚೆ ಬರುತ್ತೆ, ನಕ್ಕದ್ರೆ ಉಚ್ಚೆ ಬರುತ್ತೆ, ಆಕಳಿಸಿದ್ರೆ ಉಚ್ಚೆ ಬರುತ್ತೆ. ಡಾಕ್ಟ್ರೆ ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ, ಒಂದು ಸಂಚಿ ಹಾಕೊಳ್ಳಿ ಅಂತ ಅಲ್ಲಿ ಮಕ್ಕಳಿಗೆ ಡೈಪರ್ಗಳನ್ನ ಹಾಕಿ ಮಕ್ಕಳ ಬಾಯಿಗೆ ಈ ಪ್ಲಾಸ್ಟಿಕ್ ಹಾಲು ಕುಡಿಸಿದ್ವಿ ಸಾಲದು ಅಂತ ಕೆಳಗಡೆಯಿಂದ ಪ್ಲಾಸ್ಟಿಕ್ ಅನ್ನ ತುಂಬಿಸೋಕ್ ಶುರು ಮಾಡಿದೀವಿ. ನಮ್ಮ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರೀಸ್ ಕೊಟ್ಟಿರೋ ಕೊಡುಗೆ. ಆ ಮಗು ಉಚ್ಚೆ ಮಾಡೋದು ಗೊತ್ತಿಲ್ಲ, ರಾತ್ರಿ ಉಚ್ಚೆ ಮಾಡ್ಕೊಡುತ್ತೆ ಬೆಡ್ಡಲ್ಲಿ ಅಂತ ಡೈಪರ್ ಹಾಕೊಡ್ತಾ ಇದೆಯಾ? ನೀವು 2 ದಿವಸ ಮಾಡಿ ಹಾಕೊಂಡು ಮಲ್ಕೊಳ್ರಿ, ಗೊತ್ತಾಗತ್ತೆ ಅದು ಎಷ್ಟು ತೊಂದರೆ ಆಗತ್ತೆ. ಮಗುವು ಉಚ್ಚೆ ಮಾಡಿದ್ರೆ ಮಗು ಮುಂದೆ ಬಟ್ಟೆ ತಗೊಂಡು ಬಂದು ಉಚ್ಚೆ ಓರಿಸಿ ಮಗು ನಾಳೆ ಅಲ್ಲಿ ಹೋಗಿ ಉಚ್ಚೆ ಮಾಡಮ್ಮ ಅಂದ್ರೆ ಮಾರನೇ ದಿವಸ ಚಡ್ಡಿ ಬಿಚ್ಚಕ್ಕೆ ಪ್ರಯತ್ನ ಮಾಡಿ ಅಪ್ಪ ಉಚ್ಚೆ ಬರ್ತಾ ಇದ್ದ ಓಡ್ ಮಾಡಕ್ಕಾಗಲ್ಲ ಅಂತ ಅಲ್ಲೇ ಮಾಡ್ಬಿಡ್ತಿದ್ದೀನಿ ಅಂತ ಬಂದು ಕಲಿತಾಳೆ ಮಗು. ಮತ್ತೆ 2ನೇ ದಿವಸ ತಾನೇ ಬಟ್ಟೆ ತಗೊಂಡು ಬಂದು ಹೊರಸ್ತಾಳೆ.
ಮೂರನೇ ದಿವಸ ಅಲ್ಲಿ ಹೋಗಿ ಉಚ್ಚ ಮಾಡ್ತಾರೆ. ಅಂತ ಸಿಂಪಲ್ ವಿಷಯವನ್ನ ಪ್ಲಾಸ್ಟಿಕ್ ಡೈಪರ್ ಹಾಕಿ ಕೆಳಗಡೆಯಿಂದ ಪ್ಲಾಸ್ಟಿಕ್ ಕಳಿಸಿದ ಮೇಲೆ ಆ ಮಕ್ಕಳಿಗೆ ಗಂದೆಗಳು ಬರಕ್ಕೆ ಶುರುವಾಗ್ತದೆ. ಈ ಡಾಕ್ಟರ್ಗಳು ಆ ಡೈಪರ್ ತೆಗೀರಿ ಅಂತ ಹೇಳೋ ಬದಲು ಒಂದು ಸ್ಟಿರಾಯ್ಡ್ ಮಾಡಿಬಿಟ್ಟು ಹಚ್ತಾರೆ. ಆರು ವರ್ಷಕ್ಕೆ ಆ ಮಗು ಹಚ್ಕೊಂಡು ಪ್ರಜ್ಞೆ ಇಲ್ಲದೆ ಒಂದು ಬುದ್ಧಿಮಾನ್ಯ ತನಕ ಬಂದರೆ ಆ ಮಕ್ಕಳು ಅಮೆರಿಕಾದಿಂದ ನನ್ನ ಹತ್ರ ಎರಡು ಮೂರು ಜನ ಬಂದಿದೆ ಈ ರೋಗ ಅಂತ. ನೋಡಪ್ಪ, ಫಸ್ಟ್ ಆ ಹಾಲು ಕುಡಿಸೋದನ್ನ ನಿಲ್ಲಿಸು, ಪ್ಲಾಸ್ಟಿಕ್ ಹಾಲು, ಈ ಪ್ಲಾಸ್ಟಿಕ್ ಡೈಪರ್ ಹಾಕೋದನ್ನ ನಿಲ್ಲಿಸು. ಎರಡು ನಿಲ್ಲಿಸಿದ ಮೇಲೆ ನಮ್ಮ ಊರಲ್ಲಿ ಸಜ್ಜೆ ಅಂತ ಇದೆ ಒಂದು, ಆ ಸಜ್ಜೆ ರುಬ್ಬಿ ಒಂದು 100 ಗ್ರಾಮ್ ನೆನೆಸಿ 2 ಗಂಟೆ ನೆನೆಸಿ ಮೇಲೆ ರುಬ್ಬಿದ್ರೆ ಹಾಲು ಬರುತ್ತೆ, ಆ ಹಾಲನ್ನ ಮಗು ಕುಡಿಸು, 3 ವಾರದಲ್ಲಿ ನಿಮ್ಮ ಗಂದೆ ವಾಸಿ ಆಗುತ್ತೆ ಅಂದ್ರೆ ಹಿಂಗೆ ನೋಡು, ಹಿಂಗೆ ನೋಡುತ್ತೀನಿ ನಾನು ಜಸ್ಟ್ ಲೈಕ್ ದಿಸ್. ಏನು ಇವನು ಹಿಂಗೆ ಹೇಳ್ತಾನೆ, ಏನೋ ಸರ್ ನಿಮಗೆ ಹೆಸರಿದೆ ಅಂತ ಬಂದಿದ್ದೀವಿ ಔಷಧಿ ಕೊಡ್ತೀರಾ ಅಂತ ಅನ್ಕೊಂಡ್ವಿ ಅಂತ. ಔಷಧಿನೇ ಕೊಡ್ತಾ ಇರೋರು ನಾನು, ಅದು ಸಜ್ಜೆ ಅಂತ ಹಾಲು ಮಾಡಿ ಮಗು ಕೊಡಿಸಿ, ಹೆಂಗೋ ನಂಬಕ್ ಆಗ್ದೇನೆ ಹೆಂಗೋ ಮಾಡಿದ್ದಾರೆ, 3 ವಾರ ಮಾಡಿದ್ದಾರೆ, ಆ ಮಗುಗೆ ಇದ್ದ ಕಾಯಿಲೆ ವಾಸಿ ಆಯ್ತು, ರಾತ್ರಿ ಹೊತ್ತು ಉಚ್ಚೆ ಮಾಡ್ಕೊಳ್ಳೋದು ನಿಂತೋಗಿತ್ತು, ಬೆಳಗ್ಗೆ ಎದ್ದು ಉಚ್ಚೆ ಮಾಡೋದನ್ನ ಅವನಷ್ಟು ಅವನೇ ಕಲ್ತ್ಕೊಂಡಿದ್ದಾನೆ. ಸೊ ವಾಟ್ ಆಲ್ ಇಟ್ ಟೇಕ್ಸ್ ಇಸ್ ಟು ರಿಮೂವ್ ದಿಸ್ ಅನ್ಯಾಚುರಲ್ ಥಿಂಗ್ಸ್. ಅಂದ್ರೆ ಈಗ ನಮ್ಮ ಹೆಣ್ಣು ಮಕ್ಕಳು 8 ವರ್ಷಕ್ಕೆ ಮುಟ್ಟಾಗೋದನ್ನು ನಿಲ್ಲಿಸಬೇಕು ಅಂತ ಅಂದ್ರೆ ನಾವು ಮಾಡಬೇಕಾಗಿದ್ದಿಷ್ಟೇ. ಈ ಪ್ಲಾಸ್ಟಿಕ್ ಹಾಲ ಚೀಲಗಳನ್ನು ನಿಲ್ಲಿಸಿ ನಿಜವಾದ ತಾಯಿ ಹಾಲದ ಸಮಾನವಾಗಿದ್ದ ತೆಂಗಿನಕಾಯಿ ಹಾಲನ್ನು ಮಕ್ಕಳಿಗೆ ಕೊಡಿಸಿ. ಆ ತೆಂಗಿನ ತುರಿ, ಒಂದು ತೆಂಗಿನಕಾಯಿ ತುರಿ ಮಾಡಿದರೆ 4 ಲೀಟರ್ ಹಾಲು ರೆಡಿ ಮಾಡ್ಬೋದು. ಒಂದು ಸತಿ ರುಬ್ಬಿ ಒರಳುಕಲ್ಲಿನಲ್ಲಿ 3/4 ಲೀಟರ್ ನೀರು ಹಾಕಿ ಪಂಚೆಯಲ್ಲಿ ಹಾಕಿ ಹಿಂದಿದ್ರೆ ಹಾಲು ಬರುತ್ತೆ. 4 ಲೀಟರ್ ಹಾಲು ರೆಡಿಯಾಗುತ್ತೆ ಒಂದು ತೆಂಗಿನಕಾಯಿಯಿಂದ. ಆ ಹಾಲನ್ನು ಕುಡಿಸಿದ್ರೆ ಮಕ್ಕಳಿಗೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಸರಿಯಾಗೋಕ್ಕೆ ಶುರುವಾಗುತ್ತೆ. ಈ ಬ್ಯೂಟಿ ಪಾರ್ಲರ್ ಅವರು ನನ್ನನ್ನು ಬೈಕೋಬೇಡಿ, ಎಲ್ಲರೂ ತೆಂಗಿನಕಾಯಿ ಹಾಲು ಕುಡಿಸ್ರಿ ನಿಮ್ಮ ಹೆಣ್ಮಕ್ಕಳಿಗೆ. ಮೀಸೆ ಮೂತಿ ಮೇಲೆ ಇರೋ ಮೀಸೆ ಎಲ್ಲ ಮೆತ್ತಿಗೆ ಒಂದು 1 ತಿಂಗಳು ಅಥವಾ 6 ವರ್ಷಕ್ಕೆ ಕಮ್ಮಿಯಾಗಲು ಶುರುವಾಗುತ್ತೆ. ಆ ಸಮತೋಲನ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ಅದು ಸರಿ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇಷ್ಟು ಮೋಸ ಆಗಿದೆ ಅಂತ ಹೇಳ್ಕೊಳ್ಳಿ, ಹೆಂಗಸರಿಗೆ ಮಕ್ಕಳಿಗೆ ಆಗ್ತಾ ಇಲ್ಲ ಅಂತ ಹೇಳೋದು, ಹೆಣ್ಸರದು ವೀರ್ಯಕನೆಗಳಲ್ಲಿ ಹೇಳಲ್ಲ. ಈ ಪ್ಲಾಸ್ಟಿಕ್ ಹಾಲು, ಪ್ಲಾಸ್ಟಿಕ್ ನೀರು, ಎಲ್ಲಿ ಹೋದರೂ ನಾವು ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರನ್ನು ಕುಡಿತಾ ಇದ್ದೀವಿ. RO ಫಿಲ್ಟರ್, ಯುರೇಕಾ ಫೋರ್ಬ್ಸ್ ಫಿಲ್ಟರ್, ಈ ಫಿಲ್ಟರ್, ಆ ಫಿಲ್ಟರ್, ಎಲ್ಲ ಫಿಲ್ಟರ್ ಇರೋ ಪ್ಲಾಸ್ಟಿಕ್ ಡಬ್ಬಗಳೇ. ಕೊನೆಗೆ ಟ್ಯಾಂಕ್ಗಳು ಮೇಲೆ ನೋಡ್ರೆ ಉದ್ದಕ್ಕೆ ಪ್ಲಾಸ್ಟಿಕ್. ನೀರು ಸುಮ್ಮನೆ ಇರೋದಿಲ್ಲ, ಅದೊಂದು ಅದ್ಭುತವಾದ ಪದಾರ್ಥ.